ಹಲೋ ಎವ್ರಿವನ್, ವಿಸ್ತಾಸ್ ಲರ್ನಿಂಗ್ಗೆ ಸ್ವಾಗತ. ನಾನು ನಿಮ್ಮ ವಿಜ್ಞಾನ ಶಿಕ್ಷಕಿ ನಳಿನಾ. ಹಿಂದಿನ ತರಗತಿಯಲ್ಲಿ ನಾವೆಲ್ಲ 7ನೇ ತರಗತಿಯ ಪಾಠಗಳ ಬಗ್ಗೆ ಪರಿಚಯವನ್ನ ಮಾಡ್ಕೊಂಡಿದ್ವಿ, ಹಾಗೆ ವಿಜ್ಞಾನದ ಕಿರು ಪರಿಚಯವನ್ನ ಸಹ ಮಾಡ್ಕೊಂಡಿದ್ವಿ, ಹೌದಲ್ವಾ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ನಿಮ್ಮ ಮೊದಲನೇ ಪಾಠವಾದ ಸಸ್ಯಗಳಲ್ಲಿ ಪೋಷಣೆ ಬಗ್ಗೆ ತಿಳ್ಕೊಳ್ಳೋಣ. ಸಸ್ಯದ ಭಾಗಗಳು ನಮಗೆಲ್ಲ ಗೊತ್ತಿದೆ, ಹೌದಲ್ವಾ? ಏನೇನೆಲ್ಲ ಭಾಗಗಳಿರುತ್ತೆ ಸಸ್ಯ ನೋಡಿದ ತಕ್ಷಣ ನಾವು ಹೇಳಬಹುದು. ಸಸ್ಯಗಳಿಗೆ ಎಲೆ ಇರುತ್ತೆ, ಕಾಂಡ ಇರುತ್ತೆ, ಬೇರುಗಳನ್ನು ಹೊಂದಿರುತ್ತೆ, ಹೂವು, ಹಣ್ಣು, ಕಾಯಿ ಇದೆಲ್ಲದನ್ನು ಒಳಗೊಂಡಿರುತ್ತೆ, ಹೌದಲ್ವಾ? ಇವೆಲ್ಲ ಕೂಡ ಸಸ್ಯಗಳ ಭಾಗಗಳು. ಈ ಸಸ್ಯದಲ್ಲಿ ನಾವು ಯಾವ ಯಾವ ಒಂದು ಭಾಗಗಳನ್ನೆಲ್ಲ ಸೇವಿಸಬಹುದು, ಹೌದಲ್ವಾ? ಈಗ ಏನೋ ಒಂದು ಮೆಣಸಿನ ಗಿಡ ಇದೆ ಅಂತಂದ್ರೆ ಅದರಲ್ಲಿ ನಾವು ಯಾವ ಭಾಗನ ಸೇವಿಸ್ತೀವಿ? ಮೆಣಸಿನಕಾಯಿನ ಅಡುಗೆ ಹಾಕ್ತೀವಿ, ಹೌದಲ್ವಾ? ಹಾಗೆ ಯಾವ ಯಾವ ಭಾಗಗಳನ್ನ ಎಲ್ಲ ನಾವು ಸೇವಿಸ್ಬಹುದು ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ನಾವು ಕಾಲಿಫ್ಲವರ್, ಹೂಕೋಸನ್ನ ನೋಡಿದೀರಾ ಅಲ್ವಾ? ಎಲ್ಲರೂ ಹೂಕೋಸನ್ನ ತಿಂತಿರ್ತೀರಾ. ಸೊ ಈ ಹೂಕೋಸು ಯಾವ ರೂಪದಲ್ಲಿ ಇರುತ್ತೆ? ಹೂವಿನ ರೂಪದಲ್ಲಿ ಇರುತ್ತೆ. ಇದು ಹೂವು. ಮಕ್ಕಳೇ, ಕೆಲವೊಂದು ಸಸ್ಯಗಳಲ್ಲಿ ನಾವು ಹೂವಿನ ರೂಪದಲ್ಲಿ ಆಹಾರನ ತಗೋತೀವಿ, ಕೆಲವೊಂದರಲ್ಲಿ ಬೇರಿನ ರೂಪದಲ್ಲಿ ತಿಂತೀವಿ, ಇನ್ನು ಕೆಲವೊಂದರಲ್ಲಿ ಎಲೆಯ ರೂಪದಲ್ಲಿ ನಾವು ತಿಂತೀವಿ. ಹಾಗೆ ಈ ಕಾಲಿಫ್ಲವರ್ ಅನ್ನೋದು ಹೂವಿನ ರೂಪದಲ್ಲಿ ನಾವು ತಿಂತಕ್ಕಂಥದ್ದು. ಹಾಗೆ ನಮ್ಮ ಬ್ರಾಕೊಲಿ, ಈ ಬ್ರಾಕೊಲಿ ಕೂಡ ಅದು ಒಂದು ಕೂಡ ಹೂವು, ಅಲ್ವಾ? ಹಾಗೆ ಇನ್ನು ಬೇರಿನ ರೂಪದಲ್ಲಿ ನಾವು ಯಾವ ಯಾವ ಪದಾರ್ಥಗಳನ್ನ ನೋಡ್ತೀವಿ? ಯೋಚನೆ ಮಾಡಿ. ಬಂತ ಯೋಚನೆ ಮಾಡದ? ಎಲ್ಲ ನೆನಪಾಯ್ತಾ? ಕ್ಯಾರೆಟ್. ಕ್ಯಾರೆಟ್ ಕೂಡ ನಾವು, ಕ್ಯಾರೆಟ್ ಗಿಡ ಹೇಗಿರುತ್ತೆ ಕೇಳ್ತೀರಾ? ಭೂಮಿ ಒಳಗಡೆ ಕ್ಯಾರೆಟ್ ಇರುತ್ತೆ, ಹೌದಲ್ವಾ? ಸೊ ಇದು ಏನು, ಬೇರಿನ ರೂಪದಲ್ಲಿ ನಮಗೆ ಸಿಕ್ತಕ್ಕಂಥದ್ದು. ಓಕೆ, ಹಾಗೆ ಮೂಲಂಗಿ. ಮೂಲಂಗಿ ಗಿಡನ ನೋಡಿದಿರಾ? ಎಲ್ಲ ಅದು ಕೂಡ ಏನಾಗಿರುತ್ತೆ, ಮೇಲೆ ಎಲೆ ಇರುತ್ತೆ, ಭೂಮಿ ಒಳಗಡೆ ಮೂಲಂಗಿ ಇರುತ್ತೆ, ಅಲ್ವಾ? ಸೊ ಈ ಮೂಲಂಗಿ ಕೂಡ ಬೇರು. ಓಕೆ, ಹಾಗೆ ಬೀಟ್ರೋಟ್. ಬೀಟ್ರೋಟ್ ಸಹ ಅದು ಕೂಡ ಭೂಮಿ ಒಳಗಡೆನೆ ಇರ್ತಕ್ಕಂಥದ್ದು. ನೆನಪು ಬರ್ತಿದೆಯಾ ಎಲ್ರಿಗೂ, ಆ ಒಂದು ಗಿಡಗಳು ಹೇಗೆಲ್ಲ ಇರುತ್ತೆ ಅಂತ ನೆನಪು ಮಾಡ್ಕೊಳ್ಳಿ. ಹಾಗೆ ಬೀಟ್ರೂಟು ಕೂಡ ಭೂಮಿಯಲ್ಲಿರುತ್ತೆ. ಹಾಗೆ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಇವೆಲ್ಲ ಕೂಡ ಭೂಮಿಯ ಒಳಗಡೆ ಸಿಕ್ತಕ್ಕಂಥದ್ದು ನಮಗೆ. ಓಕೆ, ಅದೇ ರೀತಿ ಬೇರಾಯಿತು, ಹೂವಿನ ರೂಪದಲ್ಲಿ ಸಿಗುವಂಥ ಪದಾರ್ಥಗಳನ್ನು ನೋಡಿದ್ವಿ. ಹಾಗೆ ಇನ್ನು ಎಲೆಯ ರೂಪದಲ್ಲಿ ಯಾವ್ಯಾವೆಲ್ಲ ಸಿಗುತ್ತೆ ನಮಗೆ? ನಾವು ತಿಂತಕ್ಕಂಥ ಎಲ್ಲ ಸೊಪ್ಪುಗಳು ನಮಗೆ ಎಲೆಯ ರೂಪದಲ್ಲೇ ಸಿಗುವಂಥದ್ದು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಹೌದಾ? ಎಲೆಕೋಸು. ಎಲೆಕೋಸು ಎಲ್ಲ ಫುಲ್ಲು ಎಲೆಗಳಿಂದ ಆಗಿರ್ತಕ್ಕಂಥದ್ದು, ಹೌದಲ್ವಾ? ಎಲೆಕೋಸು ಪಲ್ಯ ತುಂಬ ಚೆನ್ನಾಗಿರುತ್ತಲ್ವಾ? ಈ ಎಲೆಕೋಸು ಇದೆಲ್ಲ ಕೂಡ ನಮಗೆ ಎಲೆಗಳ ರೂಪದಲ್ಲಿ ಸಿಕ್ತಕ್ಕಂಥದ್ದು. ಹಾಗೆ ಕಾಯಿ, ಹಣ್ಣು, ಕಾಯಿ, ಬೀನ್ಸ್, ಬೆಂಡೆಕಾಯಿ, ತೊಂಡೆಕಾಯಿ ಇವುಗಳೆಲ್ಲ ನಾವು ಕಾಯಿ ರೂಪದಲ್ಲಿ ನೋಡ್ತೀವಿ, ಅಲ್ವಾ? ಹಾಗೆ ಹಣ್ಣು, ಟೊಮೆಟೊ, ಆಪಲ್, ಆರೆಂಜ್ ಇವೆಲ್ಲ ಕೂಡ ಹಣ್ಣುಗಳು. ಓಕೆ, ಈ ಎಲ್ಲ ಭಾಗಗಳು, ಒಂದೊಂದು ಸಸ್ಯಗಳಲ್ಲೂ ನಾವು ಒಂದೊಂದು ಭಾಗಗಳನ್ನ ಸೇವಿಸ್ತಾ ಹೋಗ್ತೀವಿ. ಇವೆಲ್ಲ ಕೂಡ ನಾವು ಸಸ್ಯಗಳಲ್ಲಿ ತಿಂತಕ್ಕಂಥ ಭಾಗಗಳು, ಮಕ್ಕಳು. ಎಡಿಬಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸಸ್ಯಗಳಲ್ಲಿ ಪೋಷಣೆ. ಓಕೆ, ನಿಮಗೆಲ್ಲ 6ನೇ ತರಗತಿಯಲ್ಲೇ ತಿಳ್ಕೊಂಡಿದ್ದೀರಾ, ಯಾವುದೇ ಒಂದು ಜೀವಿ ಬದುಕಬೇಕು ಅಂತಂದ್ರೆ ಅದಕ್ಕೆ ಏನ್ ಬೇಕು? ಪೋಷಕಗಳು ಬೇಕು, ಶಕ್ತಿ ಬೇಕು, ಹೌದಲ್ವಾ? ಈ ಶಕ್ತಿ ಹೇಗೆ ಸಿಗುತ್ತೆ? ಆಹಾರ ತಿನ್ನೋದ್ರಿಂದ ಸಿಗುತ್ತೆ. ಆಹಾರದಲ್ಲಿ ಏನಿರುತ್ತೆ ಹಾಗಾದ್ರೆ? ಪೋಷಕಗಳಿರುತ್ತೆ. ಯಾವ ಯಾವ ಪೋಷಕಗಳಿರುತ್ತೆ? ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ವಿಟಮಿನ್ಸ್, ಫ್ಯಾಟ್ಸ್ ಇವೆಲ್ಲವುಗಳನ್ನು ನಾವು ಪೋಷಕಗಳು ಅಂತ ಹೇಳ್ತೀವಿ. ಇದೆಲ್ಲ ನೀವು 6ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಈ ಪೋಷಕಗಳು
ನಮ್ಮ ಒಂದು ನಮಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದಾದರೆ ಈ ಪೋಷಕಗಳು ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಉದಾಹರಣೆ, ನೀವೆಲ್ಲ ಮೊದಲು ಒಂದನೇ ತರಗತಿಯಲ್ಲೆಲ್ಲ ಹೇಗಿದ್ರಿ? ತುಂಬಾ ಉದ್ದ, ಹೈಟ್ ಕಡಿಮೆ ಇದ್ರಿ, ಹೌದಲ್ವಾ? ಬಟ್ ಈಗ ಏಳನೇ ತರಗತಿಗೆ ಬಂದಿದ್ದೀರಾ, ಈಗ ನಿಮ್ಮ ಹೈಟ್ ಏನಾಗಿದೆ? ಇಷ್ಟಿದು ತುಂಬಾ ಎತ್ತರಕ್ಕೆ ಬೆಳೆದಿದ್ದೀರಾ, ಹೌದಲ್ವಾ? ಈ ಒಂದು ಬೆಳವಣಿಗೆಗೆ ನಮ್ಮ ಪೋಷಕಗಳು ಸಹಾಯ ಮಾಡುತ್ತೆ ಮಕ್ಕಳ. ಹಾಗೆ ದೇಹದ ಹಾನಿಗೊಳಗಾದ ಭಾಗಗಳನ್ನು ಸರಿಪಡಿಸುತ್ತೆ. ಏನು ಆ ದೇಹದ ಭಾಗಗಳು ಹಾನಿಗೊಳಗಾಗೋದು ಹೇಗೆ ಹೇಗೆ ಅನ್ನೋದಾದ್ರೆ, ನೀವು ಆಟ ಆಡ್ತಿರ್ತೀರಾ, ಬಿದ್ಬಿಡ್ತೀರಾ, ಬಿದ್ದಾಗ ಏನಾಗುತ್ತೆ, ಮೊಣಕಾಲು ಗಾಯ ಆಗುತ್ತೆ, ಹೌದಲ್ವಾ? ಗಾಯಿಯಾಗಿ ಅಲ್ಲಿ ಚರ್ಮ ಕೂಡ ಸ್ವಲ್ಪ ಕಿತ್ತೋಗುತ್ತೆ, ಬ್ಲಡ್ ಬರುತ್ತೆ, ಹೌದಲ್ವಾ? ಇದೆಲ್ಲ ನಿಮ್ಗೆ ಬಿದ್ದಾಗ ಆಗುತ್ತೆ. ಮತ್ತೆ ಅದೇನ್ ಮತ್ತೆ ಆ ಚರ್ಮ ಬರೋದೇ ಇಲ್ವಾ? ಬರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಆ ಚರ್ಮ ರೀಜನರೇಟ್ ಆಗುತ್ತೆ. ಹೇಗೆ ಮತ್ತೆ ಚರ್ಮ ಬಂತು? ಹೀಗೆ ಹಾನಿ ಆಗಿರೋದು, ಅಲ್ಲಿ ಏನಾಯ್ತು, ಗಾಯ ಆಯ್ತು, ಆ ಗಾಯ ಮತ್ತೆ ಸರಿ ಹೋಯ್ತು, ಹೌದಲ್ವಾ? ಈ ರೀತಿ ಎಲ್ಲ ಸರಿ ಮಾಡೋದಕ್ಕೂ ಕೂಡ ನಮಗೆ ಏನ್ ಬೇಕು, ಪೋಷಕಗಳು ಸಹಾಯ ಮಾಡುತ್ತೆ. ಹಾಗೆ ನಮ್ಮಲ್ಲಿ ಮೂರನೇದು ಬಂದು, ನಮ್ಮಲ್ಲಿ ಹಲವಾರು ಜೀವಕ್ರಿಯೆಗಳು ನಡೀತಾ ಇರ್ತವೆ, ಹೌದಲ್ವಾ? ಯಾವ್ಯಾವು? ನಾವು ಊಟ ಮಾಡ್ತೀವಿ, ಊಟ ಮಾಡ್ಬೇಕಾದ್ರೆ ಊಟ ಮಾಡಿದಂತ ಆಹಾರ ಎಲ್ಲ ಜೀರ್ಣ ಆಗ್ಬೇಕು, ಹೌದಲ್ವಾ? ಇಲ್ಲಿ ಜೀರ್ಣಕ್ರಿಯೆ ನಡೀತಾ ಇರುತ್ತೆ. ಹಾಗೆ ವಿಸರ್ಜನೆ ನಡೆಯುತ್ತೆ, ಹೌದಾ? ಹಾಗೆ ನಾವು ಉಸಿರಾಡುತ್ತೀವಿ, ಹೌದಾ? ಈ ಎಲ್ಲ ಹಲವಾರು ಕ್ರಿಯೆಗಳು ನಡಿಬೇಕು ಅಂದ್ರೆ ನಮಗೆ ಶಕ್ತಿ ಬೇಕು. ಈ ಶಕ್ತಿಯನ್ನು ಕೊಡೋದು ಯಾವುವು? ಪೋಷಕಗಳು. ಓಕೆ, ಆಹಾರದಲ್ಲಿ ಯಾವ ಯಾವ ಪೋಷಕಗಳು ಇರುತ್ತೆ ಅಂತ ಗೊತ್ತಾಯ್ತು. ಆ ಪೋಷಕಗಳು ನಮಗೆ ಜೀವಿಗಳಿಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಯ್ತು. ಇಲ್ಲಿ ನೋಡಿ ಏನ್ ಕಾಣ್ತಿದೆ ನಿಮಗೆ ಈ ಚಿತ್ರದಲ್ಲಿ, ಹಲವಾರು ವಿಧ ವಿಧವಾದಂತ ಆಹಾರ ಪದಾರ್ಥಗಳು ಇದೆ, ಹೌದಲ್ವಾ? ಏನು ಹಸಿರು ಸೊಪ್ಪಿದೆ, ತರಕಾರಿಗಳಿದಾವೆ, ಹೌದಲ್ವಾ? ಇವೆಲ್ಲದನ್ನು ಕೂಡ ನಾವು ಸೇವಿಸ್ಬೇಕು. ಇವುಗಳೆಲ್ಲದನ್ನು ಕೂಡ ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ, ಹೌದಾ? ಹಾಗಾದ್ರೆ ಯಾವ ಯಾವ ತರಕಾರಿಯಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಯಾವ ಯಾವ ಫುಡ್ಡಲ್ಲಿ ನಮಗೆ ವಿಟಮಿನ್ ಸಿಗುತ್ತೆ, ಓಕೆ, ಹಾಗೆ ಪ್ರೋಟೀನ್ ಸಿಗುತ್ತೆ, ಇದೆಲ್ಲದನ್ನು ಕೂಡ ನಾವು ಈಗ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಏನ್ ಕಾಣ್ತಿದೆ ನಿಮಗೆ ಈ ಚಿತ್ರದಲ್ಲಿ, ನೋಡಿ ಯಾವ್ಯಾವ ಏನೇನೆಲ್ಲ ಇದೆ. ಬಾಳೆಹಣ್ಣಿದೆ, ನಾವು ತಿಂತಕ್ಕಂಥ ಬ್ರೆಡ್, ರಸ್ತ್ ಇದೆಲ್ಲ ಇದೆ, ಜೋಳ ಇದೆ, ಹೌದಾ? ಕೆಲವೊಂದು ಪಿಸ್ತಾ ಇದೆ, ಓಕೆ, ಆಲೂಗಡ್ಡೆ, ಟೊಮೆಟೊ, ಇವೆಲ್ಲದರಲ್ಲೂ ಕೂಡ ಏನು ಕಾರ್ಬೋಹೈಡ್ರೇಟ್ಸು ರಿಚ್ ಆಗಿರುತ್ತೆ ಮಕ್ಕಳ. ಓಕೆ, ತುಂಬ ಸಿಹಿಯಾದ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಕಂಟೆಂಟು ಜಾಸ್ತಿ ಇರುತ್ತೆ. ಓಕೆ, ನೀವು ತಿಂತಕ್ಕಂಥ ಡೈರಿ ಫುಡ್ಸ್ ಆಗಿರ್ಬೋದು, ಇವುಗಳಲ್ಲೆಲ್ಲ ಚಾಕ್ಲೇಟು, ಓಕೆ, ಇವುಗಳಲ್ಲೆಲ್ಲ ಏನು ಕಾರ್ಬೋಹೈಡ್ರೇಟ್ಸು ತುಂಬ ಎಚೇತವಾಗಿ ಇರುತ್ತೆ. ಓಕೆ, ಎಲ್ಲದರಲ್ಲೂ ಇರುತ್ತೆ, ಬಟ್ ಈ ಒಂದು ಫುಡ್ಸಲ್ಲಿ ಏನು ಎಚೇತವಾಗಿ ನಾವು ನೋಡಬಹುದು. ಹಾಗೆ ಪ್ರೋಟೀನ್ಸ್, ಪ್ರೋಟೀನ್ಸ್ ಯಾವ ಫುಡ್ಡಲ್ಲಿ ಜಾಸ್ತಿ ಇರುತ್ತೆ ಅನ್ನೋದಾದ್ರೆ, ಮಾಂಸ, ಮೊಟ್ಟೆ, ಓಕೆ, ಇವೆಲ್ಲ ಚಿಕನ್ ಎಲ್ಲ ತಿಂತೀರಲ್ವಾ, ಆ ಚಿಕನಲ್ಲೆಲ್ಲ ಪ್ರೋಟೀನ್ಸು ಜಾಸ್ತಿ ಇರುತ್ತೆ. ಮೊಟ್ಟೆ, ಮಾಂಸ, ಮತ್ತೆ ನೀವು ತಿಂತಕ್ಕಂತ ಕಾಳುಗಳು, ಬಾದಾಮಿ, ಡ್ರೈ ಫ್ರೂಟ್ಸ್ ಎಲ್ಲ ತಿಂತಿರ್ತಾರಲ್ಲ, ಅಮ್ಮ ಗೋಡಂಬಿ ಬಾದಾಮಿ ಎಲ್ಲ ಕೊಡ್ತಾರಲ್ವ, ಇದರಲ್ಲೆಲ್ಲ ಪ್ರೋಟೀನ್ಸು ಹೆಚ್ಚೆತ್ತವಾಗಿರುತ್ತೆ ಕಾಳುಗಳಲ್ಲಿ. ಓಕೆ, ಇವುಗಳಲ್ಲೆಲ್ಲ ತುಂಬ ಹೆಚ್ಚೆತ್ತವಾಗಿ ನಾವು ಪ್ರೋಟೀನ್ಸ್ ಅನ್ನ ಕಾಣ್ಬೋದು. ಓಕೆ, ಹಾಗೆ ನಾವು ಫ್ಯಾಟ್ ಕಂಟೆಂಟ್ ಅನ್ನ ಯಾವ ಒಂದು ಫುಡ್ಸ್ ಅಲ್ಲಿ ನೋಡ್ತೀವಿ? ನಿಮಗೆಲ್ಲ ಗೊತ್ತಿದೆ, ಜಾಸ್ತಿ ಆಯಿಲ್ ತಿನ್ಬೇಡಿ, ದಪ್ಪ ಆಗೋಗ್ತೀರಾ, ಹೊಟ್ಟೆ ಬರುತ್ತೆ ಅಂತ ಎಲ್ಲರೂ ಹೇಳಿರೋದನ್ನ ಕೇಳಿರ್ತೀರಾ. ಓಕೆ, ಹಾಗಾದ್ರೆ ಎಣ್ಣೆನೇ ಹಾಕ್ತೇವೆ ನಾವು ಅಡುಗೆ ಮಾಡೋಕ್ಕಾಗುತ್ತಾ? ಟೇಸ್ಟೇ ಇರೋದಿಲ್ಲ ಅಲ್ವಾ? ಎಣ್ಣೆ ಅಂಶ ಬೇಕು ನಮ್ಮ ದೇಹಕ್ಕೆ, ಆದರೆ ಅದು ತುಂಬ ಜಾಸ್ತಿ ಆಗಬಾರ್ದು, ಸಮತೋಲನವಾಗಿರಬೇಕು. ಓಕೆ, ನಾರ್ಮಲ್ ಆಗಿದ್ರೆ ಓಕೆ, ಅದು ಜಾಸ್ತಿ ಹೆಚ್ಚೆತ್ತವಾಗಾದ್ರೆ ಅದು ಏನಾಗುತ್ತೆ, ನಮ್ಮ ದೇಹಕ್ಕೆ ಹಾನಿ ಮಾಡುತ್ತೆ, ಒಳ್ಳೇದಲ್ಲ ಅದು. ಓಕೆ, ಅದರಲ್ಲಿ ನಮಗೆ ದೇಹಕ್ಕೆ ಒಳ್ಳೆ ಕೊಬ್ಬಿನಾಂಶ ಮತ್ತೆ ಕೆಟ್ಟ ಕೊಬ್ಬಿನಾಂಶ ಅನ್ನೋದು ಸಹ ನಾವು ನೋಡ್ತೀವಿ. ಈಗ ಮೀನಿನಲ್ಲಿ, ಬೆಣ್ಣೆಯಲ್ಲಿ, ತುಪ್ಪದಲ್ಲಿ, ಇದರಲ್ಲೆಲ್ಲ ಕೂಡ ಒಳ್ಳೆ ಕೊಬ್ಬಿನಾಂಶ ಹೊಂದಿರುತ್ತೆ ಮಕ್ಕಳ. ಆದ್ರೆ ಈ ಎಣ್ಣೆ,
ಓಕೆನಾ, ಬೇರೆ ಬೇರೆ ಕರೆದಿರೋಂಥ ಐಟಮ್ಸ್ ತಿಂತಿರ್ತೀರ, ಹೊರಗಡೆ ಎಲ್ಲ ಹೋಗಿ ಆಲೂಗಡ್ಡೆ ಚಿಪ್ಸ್ ತಿನ್ನೋವಂಥದ್ದು, ಗೋಬಿ ತಿನ್ನೋವಂಥದ್ದು, ಓಕೆ, ಹೊರಗಡೆ ಹೋಗಿ ಜಾಸ್ತಿ ಬಜ್ಜಿ ತಿನ್ನೋವಂಥದ್ದು, ಇದರಲ್ಲೆಲ್ಲ ಏನು ಜಾಸ್ತಿ ಎಣ್ಣೆನ ಅಂಶ ಇರುತ್ತೆ. ಸೊ ಇದನ್ನು ಆಗ ಜಾಸ್ತಿ ತಿನ್ನೋದ್ರಿಂದ ನಮಗೆ ಫ್ಯಾಟ್ ಜಾಸ್ತಿ ಆಗುತ್ತೆ, ಹೊಟ್ಟೆ ಬರುತ್ತೆ, ಓಕೆ, ಈ ಎಲ್ಲ ಪ್ರಾಬ್ಲಮ್ಸ್. ಇದೆಲ್ಲ ನಮ್ಮ ದೇಹಕ್ಕೆ ಬೇಡವಾದದ್ದು, ಬೇಡವಾದ ಕೊಬ್ಬಿನ ಅಂಶ. ಓಕೆ ನೋಡಿ, ಈಗ ನಾವು ಕಾರ್ಬೋಹೈಡ್ರೇಟ್ಸ್ ತಿಳ್ಕೊಂಡ್ರಿ, ಪ್ರೋಟೀನ್ಸ್ ಅನ್ನ ತಿಳ್ಕೊಂಡ್ರಿ, ಹಾಗೆ ನಾವು ಫ್ಯಾಟ್ ಐಟಮ್ಸ್ ಯಾವುದು ಒಳ್ಳೆ ಕೊಬ್ಬು ಯಾವುದು ನಮಗೆ ಕೆಟ್ಟದ್ದು ಅನ್ನೋದು ಸಹ ತಿಳ್ಕೊಂಡ್ರಿ. ಹಾಗೆ ವಿಟಮಿನ್ಸ್ ಎಲ್ಲೆಲ್ಲೆಲ್ಲ ಇರುತ್ತೆ ನೀವು ಕೇಳಿರ್ಬೋದು, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ. ಈಗ ಕರೋನಾ ಬಂದಿದ್ರಿಂದ ನೀವೆಲ್ಲರೂ ಜಾಸ್ತಿ ಡಾಕ್ಟರ್ಸ್ ಎಲ್ಲ ಹೇಳ್ತಿದ್ರು ವಿಟಮಿನ್ ಸಿ ರಿಚ್ ಇರೋ ಫುಡ್ನ ತಿನ್ನಿ ಅಂದ್ರೆ ತುಂಬ ಹುಳಿ ಇರ್ತಕ್ಕಂಥದ್ದು, ಏನು ಬಿಸಿನೀರಲ್ಲಿ ನಿಂಬೆ ಹಣ್ಣನ್ನ ಹಾಕೊಂಡು ನಿಂಬೆ ಹಣ್ಣಿನ ರಸವನ್ನ ಹಾಕೊಂಡು ಕುಡಿತಕ್ಕಂಥದ್ದು, ಇದೆಲ್ಲ ಕೂಡ ಆ ಕೊರೋನಾ ಟೈಮಲ್ಲಿ ನೀವು ಮಾಡಿರ್ತೀರ, ಹೌದಲ್ವಾ? ಈಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ವಿಟಮಿನ್ ಸಿ ರಿಚ್ ಇರೋ ಫುಡ್ನ ತಿನ್ನಿ ಅಂತ ಹೇಳ್ತಿದ್ರು. ಓಕೆ, ಹಾಗೆ ಕೆಲವೊಂದು ಜಾಸ್ತಿ ಕೂಡ ನಮ್ಮ ತರಕಾರಿಗಳಲ್ಲಿ ಮತ್ತೆ ನಮ್ಮ ಹಣ್ಣುಗಳಲ್ಲಿ ನಾವು ವಿಟಮಿನ್ಸ್ ಅನ್ನ ನೋಡ್ತೀವಿ ಮಕ್ಕಳ. ಓಕೆ, ನೆಕ್ಸ್ಟ್ ಪೋಷಕಗಳು ಗೊತ್ತಾಯ್ತು. ಪೋಷಕಗಳು ಯಾವ ಯಾವ ಒಂದು ಪದಾರ್ಥಗಳಲ್ಲಿ ಯಾವ ಯಾವ ಪೋಷಕಾಂಶಗಳು ಅಡಗಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ. ಈಗ ಪೋಷಣೆಗೆ ಬರೋಣ. ಪೋಷಣೆ ಅಂದ್ರೆ ಏನು? ಒಂದು ಜೀವಿ ಆಹಾರವನ್ನ ಪಡೆದು ಅದನ್ನ ನಮ್ಮ ದೇಹದಲ್ಲಿ ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದಕ್ಕೆ ನಾವು ಪೋಷಣೆ ಅಂತ ಹೇಳ್ತೀವಿ. ಈಗ ನಾವು ಫುಡ್ನ ತಿಂತೀವಿ, ಅದನ್ನ ತಿಂದು ನಾವು ಬಳಸ್ಕೊಳ್ತೀವಲ್ವಾ, ಒಳಗಡೆ ಹೊಟ್ಟೆ ನಮ್ಮ ದೇಹದ ಶಕ್ತಿಗೆ ಹೋಗಿ ಶಕ್ತಿಗಾಗಿ ನಾವು ಬಳಸ್ಕೊಳ್ತೀವಲ್ಲ, ಅದನ್ನ ನಾವು ಪೋಷಣೆ ಅಂತ ಹೇಳ್ತೀವಿ. ಓಕೆ, ಈ ಪೋಷಣೆಯಲ್ಲಿ ನಾವು ಎರಡು ವಿಧವನ್ನ ನೋಡ್ತೀವಿ. ಒಂದು ಸ್ವ ಪೋಷಕ ಪೋಷಣೆ, ಇನ್ನೊಂದು ಪರ ಪೋಷಕ ಪೋಷಣೆ. ಸ್ವ ಪೋಷಕ ಪೋಷಣೆ ಅಂದ್ರೆ ಏನು? ಹೆಸರಲ್ಲೇ ಇದೆ ಮಕ್ಕಳ, ಸ್ವಂತ. ಓಕೆ, ತಮಗೆ ಬೇಕಾಗಿರುವಂತಹ ಆಹಾರವನ್ನ ಬೇರೆ ಯಾವುದೇ ಜೀವಿಗಳ ಮೇಲೆ ಅವಲಂಬಿತವಾಗದೆ ತಮ್ಮ ಆಹಾರವನ್ನ ತಾವೇ ಸಿದ್ಧಪಡಿಸ್ಕೊಂಡು ಸೇವಿಸ್ಕೊಳ್ಳುವಂಥದಕ್ಕೆ ನಾವು ಸ್ವ ಪೋಷಕ ಪೋಷಣೆ ಅಂತ ಹೇಳ್ತೀವಿ. ಓಕೆ, ಯಾವುದೇ ಬೇರೆಂದು ಜೀವಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ತಮ್ಮ ಫುಡ್ನ ಸರಳವಾದ ಪದಾರ್ಥಗಳಿಂದ ತಾವೇ ಆಹಾರನ ತಯಾರು ಮಾಡ್ಕೊಳ್ತವೆ, ಇದಕ್ಕೆ ಸ್ವ ಪೋಷಣೆ. ಉದಾಹರಣೆಗೆ ಸಸ್ಯಗಳು. ಓಕೆ, ಹಾಗೆ ಪರಪೋಷಿತ ಪೋಷಣೆ ಅಂದ್ರೆ ನೋಡಿ, ಇಲ್ಲೂ ಕೂಡ ಪರಪೋಷಿತ, ಪರ ಅಂದ್ರೆ ಬೇರೆ, ಬೇರೊಂದು ಜೀವಿಯ ಮೇಲೆ ತನ್ನ ಆಹಾರಕ್ಕಾಗಿ ಬೇರೊಂದು ಜೀವಿಯ ಮೇಲೆ ಅವಲಂಬಿತವಾಗಿರೋದಕ್ಕೆ ಪರಪೋಷಿತ ಪೋಷಣೆ ಅಂತ ಹೇಳ್ತೀವಿ. ಈಗ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ರೀತಿಯಲ್ಲಿ ನೇರವಾಗಿ ಅಥವಾ ಪ್ರಾಣಿಗಳು ಮತ್ತು ಮನುಷ್ಯರು ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳ ಮೇಲೆ ನಾವು ಅವಲಂಬಿತವಾಗಿದ್ದೀವಿ ನಮ್ಮ ಆಹಾರಕ್ಕಾಗಿ. ಇದನ್ನ ಪರಪೋಷಿತ ಪೋಷಣೆ. ಯಾವ ಒಂದು ಜೀವಿಗಳು ಈ ಪರಪೋಷಿತ ಪೋಷಣೆಗೆ ಅವಲಂಬಿತವಾಗಿರುತ್ತೋ ಅಂತಹ ಜೀವಿಗಳನ್ನ ಪರಪೋಷಕಗಳು ಅಂತ ಹೇಳ್ತೀವಿ. ಹಾಗೆ ಯಾವ ಒಂದು ಜೀವಿಗಳು ಸ್ವಂತ ಆಹಾರವನ್ನು ತಯಾರಿಸ್ಕೊಂಡು ಅಂದ್ರೆ ಸ್ವಪೋಷಿತ ಪೋಷಣೆಗೆ ಅವಲಂಬಿತವಾಗಿರುತ್ತೋ ಅಂತವುಗಳನ್ನ ನಾವು ಸ್ವಪೋಷಕ ಜೀವಿಗಳು ಅಂತ ಹೇಳ್ತೀವಿ. ಓಕೆ, ನಾನು ಸ್ವಪೋಷಿತ ಪೋಷಣೆಗೆ ಯಾವ ಒಂದು ಉದಾಹರಣೆನ ಕೊಟ್ಟೆ? ಸಸ್ಯಗಳು. ಹಾಗೆ ಪರಪೋಷಿತ ಪೋಷಣೆಗೆ ನಾನು ಪ್ರಾಣಿಗಳು ಮತ್ತು ನಾವು ಮನುಷ್ಯರು, ಇವುಗಳು ಪರಪೋಷಿತ ಪೋಷಣೆಗೆ ಬರ್ತಕ್ಕಂತ ಉದಾಹರಣೆಗಳು. ನೋಡಿ ಮಗ್ಲ, ಇವೆಲ್ಲ ಏನು? ಪ್ಲಾಂಟ್ಸ್. ಇವೆಲ್ಲ ಕೂಡ ಎಲ್ಲಾನು ಹಸಿರು ಸಸ್ಯಗಳು ಕೂಡ ಸ್ವಪೋಷಿತ ಪೋಷಣೆಗೆ ಉದಾಹರಣೆಗಳಾಗುತ್ತೆ. ಹಾಗೆ ನೋಡಿ, ಇಲ್ಲಿ ನಾನು ಹೇಳಿದೆ ಎಲ್ಲ ಪ್ರಾಣಿ ಮತ್ತು ಮನುಷ್ಯರು ನೇರವಾಗಿ ಅಥವಾ ಪರೋಕ್ಷವಾಗಿ ಏನು ಸಸ್ಯಗಳ ಮೇಲೆ ತಮ್ಮ ಆಹಾರಕ್ಕಾಗಿ ಡಿಪೆಂಡ್ ಆಗಿರುತ್ತೆ, ಅವಲಂಬಿತವಾಗಿರುತ್ತೆ ಅಂತ ಹೇಳಿದೆ. ಹೇಗೆ ನೇರ ಅಂದ್ರೆ ಹೇಗೆ, ಪರೋಕ್ಷವಾಗಿ ಅಂದ್ರೆ ಹೇಗೆ? ನೇರ ಅಂತ ಅಂದ್ರೆ ಏನ್ ಮಾಡ್ತಾರೆ, ಜಿಂಕೆ ಹುಲ್ಲನ್ನ ತಿನ್ನುತ್ತೆ. ಇದು ನೇರವಾಗಿ ಏನು ಹುಲ್ಲನ್ನ ತಿಂತಾ ಇದೆ, ಸೊ ಇದು ನೇರವಾಗಿ ಡಿಪೆಂಡ್ ಆಗಿರುವಂಥದ್ದು. ಅದೇ ಹುಲಿ, ಹುಲಿ ಏನ್ ಮಾಡುತ್ತೆ, ಆ ಹುಲ್ಲನ್ನ ತಿಂದು ಬದುಕಿರುವಂತ ಜಿಂಕೆನ ತಿನ್ನುತ್ತೆ ಹುಲಿ. ಇದು ಪರೋಕ್ಷವಾಗಿ ಅವಲಂಬಿತ ಆಗಿರ್ತಕ್ಕಂಥದ್ದು. ಓಕೆ, ಹೀಗೆ
ನೇರವಾಗಿ ಮತ್ತು ಪರೋಕ್ಷವಾಗಿ ನಾವು ಕೂಡ ಹುಲ್ಲನ್ನು ತಿಂತೀವಿ, ಹಾಗೆ ನಾವು ವೆಜ್ ನಾನ್ ವೆಜ್ ಅನ್ನು ತಿಂತೀವಿ, ಹೌದಲ್ವಾ? ಚಿಕನ್, ಮಟನ್ ಇವೆಲ್ಲ ತಿಂತೀವಿ, ಹೌದಲ್ಲ? ಪರೋಕ್ಷವಾಗಿ ನಾವು ಸಸ್ಯಗಳನ್ನ ನಾವು ಕೂಡ ಬಳಸ್ಕೋತಾ ಇದೀವಿ, ಹೌದಲ್ವಾ? ನೇರವಾಗೂ ತಿಂತಾ ಇದೀವಿ, ಪರೋಕ್ಷವಾಗೂ ತಿಂತಾ ಇದೀವಿ. ಇವುಗಳು ಹೀಗೆ ನಾವು ಪರಪೋಷಿತ ಪೋಷಣೆಗೆ ಉದಾಹರಣೆಗಳು. ನೇರವಾಗಿ ಮತ್ತು ಪರೋಕ್ಷವಾಗಿ ನಾವು ಅವಲಂಬಿತವಾಗಿರ್ತೀವಿ ಸಸ್ಯಗಳ ಮೇಲೆ. ಓಕೆ ಓಕೆ, ನೋಡಿ ಇಲ್ಲೊಬ್ಬ ಪುಟ್ಟು ಇದ್ದಾನೆ, ಅವನು ಯೋಚನೆ ಮಾಡ್ತಿದ್ದಾನೆ. ಏನೋ ಮೇಡಮ್ ಹೇಳಿದ್ರಲ್ಲ, ಸಸ್ಯಗಳು ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ಳುತ್ತೆ ಅಂತ. ಹೇಗ್ ತಯಾರಿಸ್ಕೊಳ್ಳುತ್ತೆ, ಹೇಗ್ ತಯಾರಿಸ್ಕೊಳ್ಳುತ್ತೆ ಅನ್ನೋದು ಇವನ್ ಯೋಚನೆ ಮಾಡ್ತಿದ್ದಾನೆ. ನಿಮಗೂ ಗೊತ್ತಿದೆ, ಡೌಟ್ ಬಂದಿದೆ ಅಲ್ವಾ, ಹೇಗೆ ಸಸ್ಯಗಳು ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ಳುತ್ತೆ ಅಂತ. ಸೊ ನೀವು ಯೋಚನೆ ಮಾಡ್ತಾ ಇರಿ ಈ ಒಂದು ಕ್ವೆಶನ್ಗೆ, ನಾವು ಮುಂದಿನ ತರಗತಿಯಲ್ಲಿ ಉತ್ತರನ ಕಂಡುಕೊಳ್ಳೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.